ಎಲ್ಲ ರೆಡ್ ಕಾರ್ಪೆಟ್ ಮೇಲೆ ನಡೆಯೋದು ನೋಡಿರ್ತೀರಾ ನೀವು, ಹಿಂದ್ಗಡೆ ಒಂದು ರೆಡ್ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಅದು ಏನು ಅಂತ ಹೇಳಿದ್ರೆ ಒಂದು ಚಾಲೆಂಜ್ ನಮ್ಮ ಟೀಮ್ಗೋಸ್ಕರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಕ್ಕೆ ಮರಿಬೇಡಿ. ನೋಡಿ ಸೌಂಡ್ ಎಷ್ಟಿದೆ ಅಂತ. ಈಗ ನೋಡಿ, ನಮ್ಮ ಒಂದು ಓಣಂ ಸೆಲೆಬ್ರೇಷನ್ಗೆ ಟೀಮ್ ಸ್ಪ್ಲಿಟ್ ಮಾಡಿದ್ದೀವಿ. ಸೊ ಬನ್ನಿ, ಎರಡು ಕ್ಯಾಪ್ಟನ್ನ ಇನ್ವೈಟ್ ಮಾಡುವ, ದಿಶಾ ಅಂತ, ಮೂವಿತಾ ಅಂತ. ಇವರಿಬ್ಬರದ್ದು ಕೆಲವು ವೀಡಿಯೋಸ್ ಎಲ್ಲ ನೀವು ನೋಡಿರ್ಬೋದು, ಗಣಪತಿ ಮಾಡಿರುವಂಥದ್ದು, ಇವ್ರದ್ದು ಕೆಲವು ಡೈಲಾಗ್ಸ್ ಎಲ್ಲ ಆ್ಯಕ್ಟ್ ಮಾಡಿರುವಂಥದ್ದೆಲ್ಲ ನೋಡಿರ್ಬೋದು. ಇವತ್ತು ನಿಮಗೆ ರಿಯಲ್ ಟೈಮ್ ಫುಟೇಜ್ ಸಿಗುತ್ತೆ. ಅದೇನು ಅಂತ ಹೇಳಿದ್ರೆ, ಕಾಂಪಿಟೇಷನ್ನು ಟೀಮ್ನ ಈಕ್ವಲಾಗಿ ನಿನ್ನೆ ಸ್ಪ್ಲಿಟ್ ಮಾಡಿದ್ವಿ. ಹೇಗಾಗಿದೆ ಅಂತ ಹೇಳಿದ್ರೆ, ಇಬ್ಬರು ಏನು ಕಡಿಮೆ ಇಲ್ಲ ಅಂತ. ಅವ್ರ ಗ್ಯಾಂಗು ಸಖತ್ ಸ್ಪೀಡ್ ಇದ್ದಾರೆ, ಇವ್ರ ಗ್ಯಾಂಗು ಸಖತ್ ಸ್ಪೀಡ್ ಇದ್ದಾರೆ. ಕ್ರಿಯೇಟಿವಿಟಿ ಏನು ಹೇಳೋದು, ಕ್ರಿಯಾಶೀಲತೆ ಸಖತ್ತಾಗಿದೆ ಇಬ್ಬರು. ನನಗಂತೂ ಫುಲ್ ಕ್ಯೂರಿಯಾಸಿಟಿ ಇದೆ, ಯಾರು ವಿನ್ ಆಗ್ತಾರೆ, ಏನು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಕ್ಯೂರಿಯಾಸಿಟಿ ಇದೆ. ಇಂಡಿಯಾ ಪಾಕಿಸ್ತಾನ ಪಾರ್ಟಿಷನ್ ಆಗಬೇಕಾದ್ರೆ ಎಷ್ಟು ಗಲಾಟೆ ಆಗಿದೆಯೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಈಗ ಜಾಗ ಕೊಡಬೇಕಾದ್ರೆ ರಂಗೋಲಿ ಹಾಕಕ್ಕೆ ಎಷ್ಟು ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಹಾಗೆ ನಮ್ಗೆ ಇಷ್ಟು ಬೇಕು ಹಾಗೆ ಅಂತ. ಸೊ ಇಬ್ಬರನ್ನ ಈಗ ನಾವು ಸರ್ವೆ ಎಲ್ಲ ಮಾಡಿಸಿ ಫುಲ್ಲ ಇದೆಲ್ಲ ಮಾಡಿ ಒಂದು ಜಾಗ ಕೊಟ್ಟಿದ್ದೀವಿ, ಇವರಿಗೊಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಅಂತ. ಮತ್ತು ಟೀಮಲ್ಲೂ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ದುಡ್ಡು ಇಲ್ಲ ಸದ್ಯಕ್ಕೆ, ಅದು ಅವರು ವಿನ್ ಆದರೆ ಫಸ್ಟ್ ಪ್ರೈಸ್ ಯಾರು ಸೆಕೆಂಡ್ ಪ್ರೈಸ್ ಯಾರು ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡ್ತೀರಾ, ನಾವು ಸ್ವಲ್ಪ ಇನ್ಪುಟ್ಸ್ ಕೊಡ್ತೀವಿ, ಲೆಟ್ ಸಿ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಇನ್ಸ್ಟಾಗ್ರಾಮ್ ಎವರ್ಗ್ರೀನ್ ಕೌಂಟಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾವು ಇವ್ರದ್ದು ಫೋಟೋಸ್ ಹಾಕಿರ್ತೀವಿ, ಇವ್ರದ್ದು ರಂಗೋಲಿದು ಮತ್ತು ಇವ್ರದ್ದು ರಂಗೋಲಿದು. ನೀವು ಅಲ್ಲಿ ಹೋಗ್ಬಿಟ್ಟು ಇವರಿಗೆ ವೋಟ್ ಮಾಡ್ಬೋದು, ಯಾರಿಗೆ ಹೈಯೆಸ್ಟ್ ಲೈಕ್ಸ್ ಬರುತ್ತೆ. ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ನೀವು ನಮ್ಮ ಈ ವಿಡಿಯೋದಲ್ಲಿ ಎಂಡಲ್ಲಿ ಹಾಕಿರ್ತೀವಿ, ಅದನ್ನ ಫಾಲೋ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ ಈ ವಿಡಿಯೋದಲ್ಲಿ. ನೋಡೋ ಕಾಂಪಿಟೇಷನ್ ಹೇಗೆ ಅಂತ. ಏನಾದರೂ ಹೇಳಬೇಕಾ ಕ್ಯಾಪ್ಟನ್ ಮುಹಿತಾ? ಗುಡ್ ಟು ಗೋ. ಗೆಲ್ತೀರಾ? ಪಾರ್ಟಿಸಿಪೇಟ್ ಮಾಡ್ತೀವಿ, ಗೆಲ್ಲೋದು ಇಟ್ಸ್ ಸೆಕೆಂಡ್ರಿ. ಓಕೆ, ಇದು ಈ ಆ್ಯಂಗಲಿಂದ, ಇಲ್ಲಿಂದ ಬರುವ. ಎಸ್, ವಿ ಆರ್ ರೆಡಿ. ದಿಶಾ ಅವರೇ, ಗೆಲ್ತೀರಾ? ಪಕ್ಕ. ಓ ಮೈ ಗಾಡ್, ನೋಡಿ ಇಲ್ಲೇ ಇವರು ಪಾರ್ಟಿಸಿಪೇಟ್ ಅಂತ ಹೇಳ್ತಾರೆ, ಇವ್ರು ಗೆಲ್ತಾರೆ ಅಂತ. ಕಾನ್ಫಿಡೆನ್ಸ್ ಲೆವೆಲ್ಲು ಇಬ್ಬರದ್ದು ಇದೆ, ಆದರೆ ಒಬ್ಬರು ಸ್ವಲ್ಪ ಹಂಗೋದ್ರೆ ಇವ್ರು ಸ್ವಲ್ಪ ಹಿಂಗೆ ಹೋಗ್ತಾ ಇದ್ದಾರೆ. ಬನ್ನಿ, ಇವರಿಗೆ ಇವ್ರ ಟೀಮ್ನ ಒಂದ್ಸರಿ ತೋರಿಸ್ಬಿಡುವ. ನಿಮ್ಮ ಟೀಮ್ನ ತೋರಿಸ್ಬಿಡೋದ? ಎಸ್, ಲೆಟ್ಸ್ ಗೋ. ನೋಡಿ, ಇವಾಗ ಈ ಟೀಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲಿ ಯಾರಿದ್ದಾರೆ ಅಂತ ಹೇಳಿದರೆ, ದಾಸು ಅಲ್ಲಿಂದ, ದರ್ಶನ್, ಮಾಣಿ, ಮತ್ತು ಉಮೇಶ, ಆಮೇಲೆ ಸೋಮ, ಆಮೇಲೆ ಮುವಿತಾ. ಹೇಳ್ಬಿಡ್ತೀನಿ, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ, ಟಫ್ ಕಾಂಪಿಟೇಷನು. ಯಾಕಂದರೆ ಕ್ರಿಯೇಟಿವಿಟಿ ನೀವು ನೋಡಿದ್ದೀರಾ, ಇವರು ಸೋಮ ಆರ್ಟಿಸ್ಟು ಎಲ್ಲರೂ ಆಲ್ಮೋಸ್ಟ್ ಇವ್ರು ನೋಡಿ, ಓಣಮ್ದು ಮೇನ್ ಪಿಲ್ಲರ್ ಇದ್ದಾರೆ ನಮ್ಮಲ್ಲಿ. ದಾಸು ಅಲ್ಲಿದು, ಅಲ್ಲಿದು ಒಂದು ಒಡಿಸೋದು ಒಂದು ಕೊಡ್ತಾರೆ, ಇವರು ಕುಶಾಲನಗರದಿಂದ ಒಂದು ಕೊಡ್ತಾರೆ. ಸೊ ಕೊಟ್ಟು 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 ಏನು ಮಾಡ್ತಾರೆ ಗೊತ್ತಿಲ್ಲ ನೋಡಿ, ಇಲ್ಲೊಬ್ಬ ಬಿದ್ದು ಅದ. ಇವನು ಆಲ್ಮೋಸ್ಟ್ ಆ ಟೀಮಿಗೆ ಈ ಟೀಮಿಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್. ಏನಾದರೂ ಹೇಳಬೇಕಾ ನಿಮ್ಮ ಟೀಮ್ ಹೆಸರು? ಮಂಜುಮಲೆ ಟೀಮ್. ಮಂಜುಮಲ ಅಲ್ಲ, ಮಂಜುಮಲ್ ಬಾಯ್ಸ್ ಅಂತ ಹೇಳ್ತಾರಲ್ಲ, ಹಾಗೆ ಮಂಜುಮಲ್ ಟೀಮ್. ಮಂಜುಮಲ್ ಟೀಮ್ ಹೆಸರು ಹೇಳೋದೇ ಇಷ್ಟು ಕನ್ಫ್ಯೂಷನ್ ಆಗ್ಬಿಟ್ಟಿದೆ, ರೋಸ್ಟ್ಗೆ ಫುಲ್ ಸಿಕ್ಬಿಡ್ತು. ಓಕೆ, ರೆಡಿನಾ? ಆಲ್ ದ ಬೆಸ್ಟ್. ಓಕೆ, ಈಗ ಬನ್ನಿ, ನೆಕ್ಸ್ಟ್ ಟೀಮ್ನ ಇಲ್ಲಿ ತೋರಿಸ್ಬಿಡ್ತೀನಿ. ಈ ಟೀಮ್ ಹೆಸರು ಏನು ಅಂತ ಹೇಳ್ತಾರೆ, ಇಲ್ಲಿ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ. ನೋಡಿ, ವಿತನ್ನು ಅವನು ಯಾವ ಜಾಗಕ್ಕೆ ಹೋಗಿ ಏನೇನು ತರ್ತಾನೋ ಗೊತ್ತಿಲ್ಲ, ಆದರೆ ತುಂಬ ಈ ವಿಷಯಗಳು ತಂದು ಇಟ್ಟಿದ್ದಾನೆ. ಅದು ಏನೇನು ಇಲ್ಲೆಲ್ಲ ಔಷಿಟ್ಟಿದ್ದಾನೆ ಗೊತ್ತಿಲ್ಲ, ಎಲ್ಲ ಹೊರಗಡೆ ಬರುತ್ತೆ ನೋಡಿ. ಆಮೇಲೆ ಎಲ್ಲಿದ್ದಾರೆ ನವೀನ್ ಅವರು? ನಮಸ್ತೆ. ನವೀನ್ ಅವರು ನಮಸ್ತೆ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕುಶಾಲನಗರದಿಂದ ಅವರು ಇಲ್ಲಿಂದ ಕೊಡ್ತಾರೆ, ಇವರು ಮೈಸೂರಿಂದ ಕೊಡ್ತಾರೆ. ಆಯಿತಾ, ಅಲ್ಲಿದ್ದು ರಂಗೋಲಿ ಎಲ್ಲ ನೋಡಿರ್ತೀರಲ್ಲ, ಹೆಣ್ಮಕ್ಳೆಲ್ಲ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ನನಗೆ ಸ್ವಲ್ಪ ನಮ್ಮ ಟೀಮ್ ಮೇಲೆ ಓವರ್ ಕಾನ್ಫಿಡೆಂಟ್ ಇದೆ. ಓವರ್ ಕಾನ್ಫಿಡೆಂಟ್ ಇಸ್ ಡೇಂಜರಸ್? ಇಲ್ಲ, ಸಾಗದ್ದು ಸ್ಕೂಲಲ್ಲಿ ಒಂದು ಫಸ್ಟ್ ಪ್ಲೇಸ್ ಬಂದಿತ್ತಂತೆ, ಸೇಮ್ ರಂಗೋಲಿ. ಹೌದಾ? ಕಾನ್ಫಿಡೆನ್ಸ್ ಎಷ್ಟು? ಹೌದು ಸರ್, ಅದು ಹೆಂಗೆ ಕೊಟ್ಟರು? ಯಾಕಂದ್ರೆ ನಾನು ಒಬ್ಬನೇ ರಂಗೋಲಿ ಹಾಕಿದ್ ಸರ್, ನನಗೆ ಕೊಟ್ಟರು ಹಂಗಿತ್ತು. ಯಾರಿದ್ರು ಹೇಳು? ಸುಮಾರು ಜನ ನೋಡಕ್ಕ ರಂಗೋಲಿ ಹಾಕಕ್ಕೆ ನೋಡಕ್ಕೆ ಅಲ್ಲಿ ಫಸ್ಟ್ ಪ್ಲೇಸ್ ಸಿಕ್ಕಿದೆ. ಹೌದಾ? ಸರಿ, ನೋಡುವ. ಈಗ ನೀವು ಗೆಲ್ತೀರಾ? ನಿಮ್ಮ ಟೀಮ್ ಹೆಸರು? ಕೌಂಟಿ ಕಥಕಳಿಸ್. ಓ ಮೈ ಗಾಡ್, ವಾಟ್ ಎ ಟೀಮ್. ಈಗ ರೂಲ್ಸ್ ಏನು ಅಂತ ಹೇಳಿದ್ರೆ, ಇಬ್ಬರಿಗೂ 30 ಮಿನಿಟ್ಸ್ ಕಾಲಾವಕಾಶ. ಈಗ 12:55, 1:25ಗೆ ಈ ಆಟದ ಒಂದು ಟೈಮ್ ಮುಗಿಯುತ್ತೆ. ಅವ್ರು ಏನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಪೌಡರು, ಹೂವು, ಅದು ಇದು ಏನೇನು ನೇಚರಲ್ ಸಿಗುತ್ತೆ ಎಲ್ಲ ಯೂಸ್ ಮಾಡ್ಕೋಬೋದು. ಕ್ರಿಯೇಟಿವ್ ಆಗಿ ಇವರಿಗೆ ಅರ್ಧ ಇದೆ ನೋಡಿ, ಇದ್ರದ್ದು ಇಲ್ಲೊಂದು ಲೈನ್ ಹಾಕಿದೀವಲ್ಲ, ಈ ಲೈನ್ ಈ ಕಡೆ ಫುಲ್ಲು ಇವರಿಗೆ, ನಮ್ಮ ಕೌಂಟಿ ಕಥಕಳಿಗೆ. ಕರೆಕ್ಟ್ ಅಲ್ಲ? ಕಥಕಳಿ, ಆಮೇಲೆ ಮಂಜುಮಲ್ ಬಾಯ್ಸು. ಸೋಮ ಹೇಳಿದ್ಮೇಲೆ ನನಗೂ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಸೊ ನೋಡುವ,
ಫುಲ್ ಕ್ಯೂರಿಯಾಸಿಟಿ ಇದೆಯಲ್ಲ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮಲ್ಲಿ ಎಲ್ಲ ಕಡೆ ವೋಟಿಂಗ್ ಎಲ್ಲೆಲ್ಲಿ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ ನೋಡುವ ಕ್ಯೂರಿಯಾಸಿಟಿ. ಆಮೇಲೆ ಫಸ್ಟ್ ಪ್ರೈಸ್ ಯಾರು, ಸೆಕೆಂಡ್ ಪ್ರೈಸ್ ಯಾರು, ಅವರಿಗೆ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ ಪಾರ್ಟಿ ಮಾಡೋಕ್ಕೆ. ಆಯ್ತಾ? ಸೊ ಬನ್ನಿ, ನೀವು ಕ್ಯಾಶ್ ಪ್ರೈಸ್ ಅಂತ ಹೇಳುವಾಗ ಎಲ್ಲ ಫುಲ್ ಆಯ್ತಾ ನೋಡುವ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ನಾವು ರೆಡಿ, ನೀವು ರೆಡಿನಾ? Yes. Okay. Your time starts now. Now. ಇನ್ನೊಂದು ಸರ್. ನೋಡಿ, ಇಂಡಿಯಾ ಪಾಕಿಸ್ತಾನ್ ಅಂತ ಹೇಳಿದೆ, ಈಗ ಇದು ಇದು ವೃತ್ತ ಬರೆದಾಗಿದೆ. ಆಮೇಲೆ ಗೀಟ್ ಹೇಳಿದಾಗಿದೆ, ವೃತ್ತ ಬರೆದಾಗಿದೆ. ಈ ವೃತ್ತದೊಳಗಡೆ ಇರೋದೆಲ್ಲ ಸೌಂಡ್ ಇಲ್ಲ. ಅವ್ರು ಅವ್ರು ವರ್ಕ್ ವರ್ಕ್ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ರಿ, ಇವ್ರು ಮಾತಾಡ್ತಾ ಇದಾರೆ ಅಷ್ಟೇ. ಬನ್ನಿ, ಇವಾಗ ಏನೇನು ಪ್ರಾಡಕ್ಟ್ಸ್ ಇವರು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಹೂಗಳು ನ್ಯಾಚುರಲ್ ಆಗಿ. ಬನ್ನಿ, ಯಾವುದು ಸೊಪ್ಪು ಕಟ್ ಮಾಡಿರೋದು, ಆಮೇಲೆ ಇದು ನಂದು ಫೇವ್ರೇಟ್ ಫ್ಲವರ್ ಆ್ಯಕ್ಚುಲಿ, ಇದು ಕಟ್ಟಿಂಗ್ಸ್ದು. ಆಮೇಲೆ ಇಲ್ಲಿ ಬೀಟ್ರೂಟ್ ಕಲರಲ್ಲಿದೆ ದಾಸವಾಳ ಹೂವು. ಆಮೇಲೆ ಇದು ಗೌರಿ ಗಣೇಶ ಟೈಮಲ್ಲಿ ಜಾಸ್ತಿ ಬರುತ್ತೆ ಹೂವು. ಇದು ಎಂತ ಹೂವು? ಸ್ಫಟಿಕ ಹೂವು. ಆಮೇಲೆ ಇದು ಯಾವುದೋ ಒಂದು ಹೂವು ಅಲ್ಲಿಂದ, ಇದು ಚಿತ್ರಾಂಗಿ. ಆಮೇಲೆ ಇದು ತುಂಬ ವೀಡ್ ಥರ ಬೆಳೆದಿರುತ್ತೆ, ಅಂದರೆ ವೀಡ್ ಅಂದರೆ ಈ ಕಾಡು ಕಚಡ ಥರ ಬೆಳೆದಿರುತ್ತೆ ತುಂಬ. ಆಮೇಲೆ ಇದು ಅಷ್ಟೇ ಸ್ಪಾಂಜ್ ಥರ ನನಗೆ ತುಂಬ ಇಷ್ಟ ಈ ಫ್ಲವರ್. ಸೊ ಒಳ್ಳೆ ಸೆಲೆಕ್ಷನ್, ಫ್ಲವರ್ ಸೆಲೆಕ್ಷನ್ ಸೂಪರ್ ಆಗಿದೆ ಇವ್ರದು. ರೆಡ್ಡು ಅಷ್ಟೇ, ರೆಡ್ಡು ಎಲ್ಲೋ ಅದು ಸೇಮ್ ಕಾಂಬಿನೇಷನು. ಅಲ್ಲಿ ಯಾವುದೊಂದು ಅದು ರೋಡ್ ಸೈಡಿಂದ ತಂದಿರೋದು, ಇಲ್ಲ ಗದ್ದೆ ಸೈಡಿಂದ ತಂದಿರ್ತಾರೆ, ಜಾಸ್ತಿ ಅಲ್ಲೇ ಇರುತ್ತೆ. ಸೊ ಇದು ಇವ್ರದ್ದು ಫ್ಲವರ್ಸು. ಹಾಂ, ಇವ್ರದ್ದು ಫ್ಲವರ್ಸ್ ಏನಿದೆ ಅಂತ ನೋಡುವ. ಅಲ್ಲಿ ಯಾವುದೋ ಒಂದು ಗೌರಿ ಗಣೇಶ ಫೆಸ್ಟಿವಲ್ ಆಗಿರೋ ಥರ ಸೆಲೆಬ್ರೇಷನ್ ಥರ ತುಂಬ ಇದೆ ಫ್ಲವರ್ಸ್. ಬನ್ನಿ ಆ ಕಡೆ. ಇವರು ಫ್ಲವರ್ ಸೆಲೆಕ್ಷನ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹೈ ಬಿಸ್ಕಸ್ ಇದೆ, ಕಲರ್ ಕಲರು. ಅಂದರೆ ಇಲ್ಲಿ ಇದು ಯಾವುದು ಹೂವು ನನಗೆ ಗೊತ್ತಿಲ್ಲ, ನೋಡಿದ್ದೀನಿ. ಆಮೇಲೆ ಇದು ಮಾಮೂಲು, ನನಗೆ ಅರ್ಜೆಂಟಿಗೆ ಹೂದ ಹೆಸರು ನೆನಪಾಗ್ತಾ ಇಲ್ಲ. ಆಮೇಲೆ ಇದು ನಮ್ಮ ಮನೆ ಹತ್ರದಿಂದ ತಂದಿರೋದು ಅಲ್ಲಿಂದ. ಇದು ಕೌಂಟಿಯಲ್ಲಿದೆ ಈ ಹೂವು, ಗೊತ್ತಿಲ್ಲ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಿಡದಲ್ಲಿ. ಸೊ ಇಲ್ಲಿ ನೋಡಿ, ಇದು ಒಂಥರ ಡಿಫ್ರೆಂಟ್ ಆಗಿರೋದು. ಕ್ಯೂರಿಯಾಸಿಟಿ ಇದೆ ಅವರಲ್ಲಿ ನೋಡಿ. ಆ ವೈಟ್ ಹೂವು ಏನೋ ಇದೆ, ರೆಡ್ ಹೈಬಿಸ್ಕಸ್ ಇದೆ. ಟೈಮಿಂಗ್ಸ್ ನೋಡಿ, 1-2 ಆಗಿದೆ. 1:25 ಸ್ಟಾಪ್ ಮಾಡ್ತೀವಿ. ನೋಡಿ ನೋಡಿ, ಇವ್ರ ಪಕ್ಕದ ಮನೆಯನ್ನು ನೋಡ್ತಾ ಇದ್ದಾರೆ. ಈ ಟೀಮ್ ಅವ್ರದ್ದು ಫ್ಲವರ್ ಸೆಲೆಕ್ಷನ್ನು ಮತ್ತು ಆ ಕಾಳು ಏನೇನೋ ಲೈಕ್ ಅದೆಲ್ಲ ತುಂಬ ಡಿಫ್ರೆಂಟ್ ಆಗಿದೆ. ಇವ್ರದ್ದು ಓವರಾಲ್ ಡಿಸೈನು ಇದು ಸಖತ್ತಾಗಿದೆ. ಸೊ ನೋಡಿ, ಈಕ್ವಲ್ ಆಗಿ ನಡೀತಾ ಇದೆ. ವಿಯಾನ್ ತೋರಿಸ್ಬಿಡ್ತೀನಿ, ಬನ್ನಿ. ಅವನು ತೋರಿಸಿಲ್ಲ ಅಂದ್ರೆ ಬಾ ವಿಯಾನ್. ಏನ್ ವಿಯಾನ್, ಎಂತ ಮಾಡೋಣ? ಓಕೆ ಓಕೆ ಓಕೆ, ರೆಡಿ. ಓಕೆ ಓಕೆ ಓಕೆ, ಸೂಪರ್. ಇವ್ರದ್ದು ನೋಡಿ ಡಿಸೈನು, ಸೂಪರಾಗಿ ಬರ್ತಾ ಇದೆ ಡಿಸೈನು. ಆದರೆ ಸೆಲೆಕ್ಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಯಾಕಂದರೆ ಬೇರೆ ಬೇರೆ ಥರ ಕಾಳು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ, ಕಂಪ್ಲೀಟ್ ಆರ್ಟಿಸ್ಟಿಕ್ ಆಗಿ ಮಾಡಿದ್ದಾರೆ. ಹೇಗನ್ನಿಸ್ತಾ ಇದೆ ಅವಿನಾಶ್? ಅದೇ ಸರ್, ನಾವು ನಮ್ಮ ಕಾನ್ಸೆಪ್ಟಿಗೆ ಮ್ಯಾಚ್ ಮಾಡ್ತಾ ಇದ್ದೀವಿ. ಓಕೆ, ಅವರು ಪ್ರಮೋಷನ್ ಮಾಡ್ತಾ ಇದ್ದಾರೆ ಕಪಲ್ ಪ್ಯಾಕೇಜ್ಗೆ. ರಂಗೋಲಿ ಕ್ಯಾನ್ ಬಿ ಎನಿಥಿಂಗ್. ಒಂದು 13 ಆಯಿತು, ಇನ್ನು 12 ನಿಮಿಷ ಇದೆ. 12 ನಿಮಿಷದಲ್ಲಿ ಫಿನಿಶ್ ಮಾಡಬೇಕು, ನೋಡುವ. ಕೂತ್ಕೋ.
ಈ ವಿಡಿಯೋ ನೋಡಿದ್ರೆ ನಿಮ್ಮ ಅಮ್ಮ ಎಷ್ಟು ಖುಷಿ ಪಡ್ಬೋದು? ಇನ್ಸ್ಟಾಗ್ರಾಮ್ ಇದು ಯೂಟ್ಯೂಬ್ಗೆ ನೋಡ್ತಾರಲ್ಲ, ಸೊ ನೋಡಿ ನಿಮ್ಮ ಮಗಳ ಮಗಳು ಅಂತ ಸರಿ ನಿಮ್ ಮಗನ ಕೈಲಿ ನಾವು ಕೌಂಟಿಯಲ್ಲಿ ಏನೇನ್ ಮಾಡ್ತಾ ಇದೀವಿ ನೋಡಿ. ಯಾಕೆ ರಂಗೋಲಿ ಯಾಕೆ ಕಾಂಪಿಟೇಷನ್ ಅಂತ ಬಂದಾಗ ಹುಡುಗ ಹುಡುಗಿ ಏನಿಲ್ಲ, ವಿಲ್ ಆಲ್ ಪ್ಲೇ ಆಲ್ ದಿ ಗೇಮ್ಸ್. ನಿಮಿಷಗಳು ಬಾಕಿ ಇದೆ ಮಂಜುಮಲ್ ಬಾಯ್ಸ್ ದು ಆಲ್ಮೋಸ್ಟ್ ಒಂದು 70% ಕಂಪ್ಲೀಟ್ ಆಗಿದೆ ನೋಡಿ. ಒಂದು ಫ್ಲವರ್ ಮಾಡಿದ್ದಾರೆ, ಪೌಡರ್ ಯೂಸ್ ಮಾಡಿದ್ದಾರೆ, ನ್ಯಾಚುರಲ್ ಆಗಿರುವಂತ ತುಂಬಾ ಫ್ಲವರ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಇದು ಸ್ವಲ್ಪ ಪರದಾಡ್ತಾ ಇದಾರೆ, ಇಲ್ಲಿ ಇಡೋದು ಕೆಳಗಡೆ ಉರುಳೋಗ್ತಾ ಇದೆ, ಯಾಕಂದ್ರೆ ಅದು ಸ್ವಲ್ಪ ವಾಟರ್ ಟೈಲ್ಸ್ ಅವರು ವಾಟರ್ ಲೆವೆಲ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಕೌಂಟಿ ಕಥಕಳಿ. ಕೌಂಟಿ ಕಥಕಳಿ ಅವರು ನೋಡಿ ಇವಾಗ ಸ್ವಲ್ಪ ಇವಾಗ ಕ್ಲಾರಿಟಿ ಸಿಗ್ತಾ ಇದೆ. ಕಥಕಳಿದು ಫೇಸು ಎಲ್ಲ ಈಗ ಪೌಡರ್ ಎಲ್ಲ ಹಾಕಿ ಒಂದು ರೇಂಜಿಗೆ ಶೇಪ್ ಬರ್ತಾ ಇದೆ. ಹಾಗೆ ಇವರು ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇವಾಗ, ಯಾಕಂದ್ರೆ 6 ನಿಮಿಷ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ. ವರ್ಕ್ ಹಾರ್ಡ್ ಇನ್ ಸೈಲೆಂಟ್ ಲೆಟ್ ಸಕ್ಸಸ್ ಮೇಕ್ ದ ನಾಯ್ಸ್. ಓ ಮೈ ಗಾಡ್, ಎಂತ ಡೈಲಾಗ್ ಹೊಡಿತಾರೆ ನೋಡಿ. ಆಮೇಲೆ ಇಲ್ಲಿ ನೋಡಿ ಒಂದು ರಂಗೋಲಿ ಹಾಕ್ತಾ ಇದಾರೆ, ತುಂಬಾ ಕಷ್ಟ ಪಡ್ತಾ ಇದಾರೆ. ಲೈಫ್ ಅಲ್ಲಿ ಫಸ್ಟ್ ಟೈಮ್ ರಂಗೋಲಿ ಹಾಕ್ತಾ ಇರೋದಂತೆ ವಿತನ್, ಸತ್ಯ ಹೇಳ್ಬಿಡು ವಿತನ್. ಇಲ್ಲ ಸರ್, ಹೌದು ಬಟ್ ಸಖತ್ತಾಗಿ ಆಡ್ತಾ ಇದ್ದಾರೆ. ಕೇವಲ 1 ನಿಮಿಷ ಬಾಕಿ ಇದೆ, 1 ನಿಮಿಷದಲ್ಲಿ ಇವಾಗ ಅವರೆಲ್ಲ ಫಿನಿಶ್ ಮಾಡ್ತಾ ಇದ್ದಾರೆ. ಇವ್ರದ್ದು ಕೂಡ ಒಂದು ರೇಂಜಿಗೆ ಬಂದಿದೆ. ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಒಂದು 2 ನಿಮಿಷ ಕೊಟ್ಬಿಡುವ, ಯಾಕಂದ್ರೆ ತುಂಬ ಒದ್ದಾಡಿರ್ತಾರಲ್ಲ ಸಣ್ಣ ಪುಟ್ಟದ್ದು. ಓಕೆ, ಈಗ ಟೈಮ್ ಮುಗೀತು. 1:25. ಗುಡ್ ಥಿಂಗ್ ಟೇಕ್ಸ್ ಟೈಮ್ ಅಂತೆ. ಈಗ ಒಲಿಂಪಿಕ್ಸ್ ಅಲ್ಲಿ ನಿನ್ನ ಓಡಕ್ ಬಿಡ್ತಾರೆ, ನಾನು ಸಖತ್ತಾಗಿ ಓಡಬೇಕು. ಸ್ವಲ್ಪ ಟೈಮು 100 ಮೀಟರ್ ಇಷ್ಟು ಮಿನಿಟ್ಸ್ ಅಲ್ಲಿ ಇಷ್ಟು ಸೆಕೆಂಡ್ಸ್ ಅಲ್ಲಿ ಕವರ್ ಮಾಡಬೇಕು ಅಂತ ಇರುತ್ತೆ. ಎಷ್ಟು ಆರಾಮಾಗಿ ಓಡ್ತೀಯಾ? ಇಲ್ಲ ಸರ್, KGF ಚಾಪ್ಟರ್ 2 ಬಂದು 3 ಇಯರ್ಸ್ ಆಗಕ್ ಬಂತು. ಪ್ರೆಸ್ ಅಲ್ಲೆಲ್ಲ ಕೇಳಿದ್ಕೆ ಅವ್ರು ಹಂಗೆ ಹೇಳಿದ್ರಂತೆ, ಒಳ್ಳೆ ಕೆಲಸ ತುಂಬಾ ಟೈಮ್. ಇದು ಯಾವುದು? KGF 3 ತರ ಇದು. ಮೈ ಗಾಡ್. ಮಂಜುಮಲ್ ಟೀಮ್ನ ಮಾತಾಡ್ಸ್ಕೊಳ್ವ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಗ್ರಾಚುಲೇಷನ್ಸ್, ಆನ್ ಟೈಮ್ ಮಾಡಿದ್ದೀರಾ, ಚೆನ್ನಾಗಿ ಒಳ್ಳೆ ಒಳ್ಳೆ ವಿಷಯಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ಇದು? ಇದರ ಹಿಂದಿನಿರೋ ಏನಾದ್ರು ಒಂದು ಕಾನ್ಸೆಪ್ಟ್ ಹೇಳ್ಬೋದು ನೀವು? ಆಕ್ಚುಲಿ ನಮ್ಮ ನೆನ್ನೆ ನಾವು ಡಿಸೈಡ್ ಮಾಡಿದ್ವಿ ಯಾವ ಡಿಸೈನ್ ಮಾಡೋದು ಏನು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಇಮಿಡಿಯೇಟ್ಲಿ ಮಣಿಯಣ್ಣ ಒಂದು ಡಿಸೈನ್ ಕೊಟ್ರು, ಫುಲ್ ಟೀಮ್ ಸೆಲೆಕ್ಟ್ ಮಾಡಿದ್ ಅದೇ ಡಿಸೈನ್. ನಮ್ ಸಖತ್ ಖುಷಿ ಆಯ್ತು, ಎಲ್ರು ಟೀಮ್ದು ಒಪಿನಿಯನ್ ತಕೊಂಡು ವಿ ಡಿಸೈಡೆಡ್ ವಿಲ್ ಗೋ ಓಕೆ ಈ ತರ ಮಾಡುವ, ಈ ತರ ಮಾಡಿದ್ರೆ ಈ ತರ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಟೀಮ್ ಸಪೋರ್ಟ್ ಫುಲ್ ಸಖತ್ ಆಗಿತ್ತು. ಟೀಮಿಗೆ ಕ್ಲಾರಿಟಿ ಇತ್ತು ಏನ್ ಮಾಡ್ತಾ ಇದೀವಿ ಅಂತ ಡಿಸ್ಕಸ್ ಮಾಡಿದ್ರಿ. ಆಮೇಲೆ ಎಲ್ಲೆಲ್ಲಿ ಏನೇನು ಹಾಕೋದು ಅಂತ ಹೇಳ್ಬಿಟ್ಟು ಪ್ಲಾನ್ಸ್ ಇತ್ತ? ಸೊ ಇದಕ್ಕಿಂತ ಮುಂಚೆ ನೀವೆಲ್ಲ ಮೀಟ್ ಮಾಡಿದ್ರ ಟೀಮ್ನ? ಇಲ್ಲ, ಬಟ್ ವಾಟ್ಸ್ಆಪ್ ಅಲ್ಲಿ ಡಿಸ್ಕಷನ್ಸ್ ಇತ್ತು. ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಮಾಡಿ. ಓಕೆ, ಏನಾದರೂ ಕ್ವೆಶ್ಚನ್ಸ್ ಇದೆಯಾ ಟೀಮ್ ನಿಮಗೆ? ಎರಡು ಇದೆ, ಎರಡು ರಂಗೋಲಿ, ಇಲ್ಲಿ ಒಂದೇ ಕ್ವೆಶನ್ ಏನಿಲ್ಲ. ಒಂದ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಚಿತ್ರನ ಕಾಂಪ್ಲಿಮೆಂಟ್ ತರನು ಕೊಡ್ತಾ ಇದೀರಾ? ಏನಂದ್ರೆ 3D ಎಫೆಕ್ಟ್ ಅಲ್ಲಿ ತೋರಿಸ್ತಾರೆ ನಾವು. ನೋಡಿ ಕಲರ್ ನೋಡಿ, ಎಲ್ಲ ಒಂದೊಂದೇ ಕಲರ್ ಇಲ್ಲ. ನಿಮ್ದು 4D ಸರ್, ಅದು 4D ಅಲ್ಲ, 5D 60 70D ಆಗ್ಬಿಟ್ಟಿದೆ ಅದು. ಹೌದು, ನೋಡುವ. ಕೋಕ್, ಏನಾದ್ರು ಕ್ವೆಶನ್ ಬಾ, ನೀನ್ ಪಾರ್ಟಿಸಿಪೇಟ್ ಮಾಡಿದಲ್ಲ, ಇನ್ಪುಟ್ಸ್ ತೋರಿಸ್ಬಿಡಿ ನಮ್ಮ ಆಡಿಯನ್ಸ್ ಎಲ್ಲ ಗೊತ್ತಾಗ್ಬಿಡಲಿ. ಯಾಕಂದ್ರೆ ಅವರ ವೋಟಿಂಗ್ ಕಂಪ್ಲೀಟ್ ಮ್ಯಾಟರ್ ಆಗುತ್ತೆ ನಮಗೆ. ನಮ್ಮ ಕೌಂಟಿ ಕಥಕಳಿ ಟೀಮ್ದು ಕೆಲಸ ನೋಡು, ಅವ್ರನ್ನ ರೋಸ್ಟ್ ಮಾಡೋಕ್ಕೆ ಟ್ರೈ ಮಾಡು. ಅಪೋಸಿಟ್ ಟೀಮ್ ರೋಸ್ಟ್ ಮಾಡ್ತಾರೆ, ಬನ್ನಿ. ಹೇಗೆ ಅನಿಸ್ತಾ ಇದೆ ಇದ್ರ ಹಿಂದಿರುವ ಸ್ಟೋರಿ, ಲೈಕ್ ಏನಿತ್ತು ಚಾಲೆಂಜಸ್, ಯಾವ ಥರ ನೀವು ಕೋಆರ್ಡಿನೇಟ್ ಮಾಡ್ಕೊಂಡ್ರಿ ನಿಮ್ಮ ಟೀಮ್ ಒಟ್ಟಿಗೆ ಅಂತ ಹೇಳ್ಬಿಟ್ಟು? ಆ್ಯಕ್ಚುಲಿ ನಮ್ಮದು ಪ್ಲಾನಿಂಗ್ ಬಂದು ನಾನು ನೋಡ್ಕೊಂಡಿದ್ದೆ, ಬಟ್ ಟೀಮ್ ಜೊತೆ ಮಾತಾಡೋಕ್ಕಾಗಿರಲಿಲ್ಲ. ಯಾಕಂದರೆ ನೆನ್ನೆ ವಾಟರ್ ಆಕ್ಟಿವಿಟಿ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಮನೆಗೆ ಹೋಗಿದ್ವಿ. ಬೆಳಿಗ್ಗೆ ಬಂದು ಹೇಳಿದಾಗ ನಮ್ಮ ಟೀಮ್ ಪರ್ಫೆಕ್ಟಾಗಿ ರೆಡಿ ಆಗಿದ್ದಾರೆ, ಏನು ಹೇಳೋದು ಬೇಕಾಗಿಲ್ಲ, ಜಸ್ಟ್ ಇದು ಮಾಡಿ ಅಂದ್ರೆ ಸಾಕೊಂದು ಫಿನಿಶ್. ಸೊ ಇದು ನಮ್ಮ ಔಟ್ಪುಟ್. ಬಟ್ ಟೀಮಿಗೆ ಗೊತ್ತಿತ್ತಾ ಇದೊಂದು? ಇಲ್ಲ, ಬಂದ್ಮೇಲೆ ಗೊತ್ತಾಗಿದ್ದು. ಇದು ಮಾಡಿದ್ದಾರೆ, ಸಖತ್ತಾಗಿ ಬಂದಿದೆ, ವೆಲ್ಕಮ್. ಜೊತೆಗೆ ಒಂದು ಮಾಡೋ ಕಡೆ ಎರಡು ಮಾಡಿದೀವಿ.
ಸಾಗರ್ ಏನಾದ್ರು ಹೇಳ್ಬೇಕಾ ಸಾಗರ್ ಇದ್ರ ಬಗ್ಗೆ ನಿಮ್ದು ಸೈಡ್ ಇಂದ? ಎಲ್ಲ ನಮ್ದೇ ಗೆಲ್ಲ ಸಿರ್ತಾರ ಇಲ್ಲ, ಆಕ್ಚುಲಿ ಚೆನ್ನಾಗಿ ಬಂದಿದೆ. ಸೊ ಆಕ್ಚುಲಿ ಜಜ್ಮೆಂಟ್ ಬೆಟರ್ ನಮ್ಮ ವ್ಯೂವರ್ಸ್ ಮಾಡೋದು. ಓಕೆ, ಇವಾಗ ಒಂದು ಅಪೀಲ್ ಮಾಡುವ, ನೀವು ನಿಮ್ಮ ಟೀಮ್ ಇಂದ ನಮ್ಮ ಆಡಿಯನ್ಸ್ ನ ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಕ್ಯೂಟ್ ಆಗಿ ಅಪೀಲ್ ಮಾಡಿ, ಅದು ಮ್ಯಾಟರ್ ಆಗುತ್ತೆ. ಎಷ್ಟು ಚೆನ್ನಾಗಿ ಅಪೀಲ್ ಮಾಡ್ತೀರಾ ಅದ್ರ ಮೇಲೂ ನಮ್ಮ ಆಡಿಯನ್ಸ್ ವೋಟ್ ಮಾಡ್ತಾರೆ. ಓಕೆ, ಮಂಜುಮಲ್ ಟೀಮ್ ಕಡೆಯಿಂದ ಒಂದು ವೋಟ್ ಅಪೀಲ್ ಯಾವ ತರ ಮಾಡ್ತಾರೆ ಅಂತ ನೋಡುವ. ಎಸ್, ಓಕೆ. ನಿಮಗೆ ಇದು ರಂಗೋಲಿ ಇಷ್ಟ ಆಗಿದ್ರೆ ದಯವಿಟ್ಟು ವೋಟ್ ಮಾಡಿ ನಮಗೆ, ನಮ್ಮನ್ನ ಗೆಲ್ಸಿ ಅಂತ ಬೇಡ್ಕೋತೀನಿ. ಇಲ್ಲ ಈಗ ನೀವು ಕ್ಯಾಪ್ಟನ್ ಟ್ರೈ ಮಾಡಿ. ಆಕ್ಚುಲಿ ತುಂಬಾ ಎಫರ್ಟ್ ಆಗಿ ಎಲ್ಲ ಕ್ರಿಯೇಟ್ ಮಾಡಿ ಹೂಗಳೆಲ್ಲ ತಂದು ಮತ್ತೆ ರಂಗೋಲಿಯಲ್ಲಿ 3D ಎಫೆಕ್ಟ್ ಅಲ್ಲಿ ಕ್ರಿಯೇಟ್ ಮಾಡಿದೀವಿ ರಂಗೋಲಿನ. ಸೊ ಇಷ್ಟ ಆಗಿದ್ರೆ ವೋಟ್ ಮಾಡಿ, ಅದು ನಿಮ್ಗೆ ಬಿಟ್ಟು. ನನ್ನ ಗೆಲ್ಸಿ ಅದು ಸೇಮ್ ಫೋಟೋ ಹಾಕಿರ್ತೀವಿ. ಹೈಯೆಸ್ಟ್ ಲೈಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಯಾರಿಗೆ ಬರುತ್ತೆ, ದೇ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಇನ್ ಒನ್ ಆಫ್ ದ ಪ್ಯಾರಾಮೀಟರ್ ವಿನ್ನರ್ ಯಾರು ಅಂತ ಹೇಳ್ಬಿಟ್ಟು. ಓಕೆ, ಎವರ್ಗ್ರೀನ್ ಕೌಂಟಿ ಇನ್ಸ್ಟಾಗ್ರಾಮ್ ಪೇಜ್. ಎಸ್, ಎವರ್ಗ್ರೀನ್ ಕೌಂಟಿ ಇನ್ಸ್ಟಾಗ್ರಾಮ್ ಪೇಜ್. ಈಗ ಕೌಂಟಿ ಕಥಕಳಿ ಟೀಮು ನಿಮ್ಮನ್ನ ಓಟ್ ಅಪೀಲ್ ಮಾಡ್ತಾ ಇರುತ್ತೆ, ಲೈಕ್ ಯಾವ ಎಷ್ಟು ಎಮೋಷನಲ್ ಆಗಿ ಎಷ್ಟು ಡಿಫ್ರೆಂಟ್ ಆಗಿ ಓಟ್ ಅಪೀಲ್ ಮಾಡ್ತಾರೆ ನೋಡುವ. ಎಸ್, ಓವರ್ ಟು ದ ಟೀಮ್. ಎಸ್, ಇವತ್ತು ಮಹಾಬಲಿ ಗೊತ್ತು ನಿಮಗೆ, ಮಹಾಬಲಿ ಕತೆ ಎಲ್ರಿಗೂ. ಎಲ್ಲರೂ ಮಹಾಬಲಿನ ನೋಡಿರ್ತೀರಾ ಬೇರೆ ಕಡೆ ಪೋಸ್ಟ್ರಲ್ಲಿ. ಇವತ್ತು ನಾವು ರಂಗೋಲಿ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದೀವಿ, ವೋಟ್ ಮಾಡಿ ಬೇಡ್ಕೋತಾ ಇದ್ದೀವಿ. ನಮ್ಮದು ಡಿಸೈನ್ ನೋಡಿ, ಇದು ಆ್ಯಕ್ಚುಲಿ ನಾವೆಲ್ಲ ಕರ್ನಾಟಕದವರು, ನಮ್ಗೆ ಅಷ್ಟೇನು ಗೊತ್ತಿರಲ್ಲ. ನಾವು ಬೇರೆಯವ್ರದ್ದು ಒಂದು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ಇಲ್ಲಿ ಮಿಸ್ಟೇಕ್ಸು ಇರ್ಬೋದು, ಇದ್ರೂ ಅದನ್ನು ಕಮೆಂಟ್ಸ್ ಮಾಡಿ. ಮತ್ತು ಫಸ್ಟ್ ಒಂದು ಅಟೆಂಪ್ಟ್ ಮಾಡಿದ್ವಿ, ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡಿ ಮತ್ತು ಒಂದು ಒಳ್ಳೆ ಸಾಗರ್ ನೀನೇನಾದರೂ ಒಂದು ಹೇಳು ಸಾಗು. ಈಗ ಅವರು ಹೇಳಿದ ಪ್ರಕಾರ ಸ್ವಲ್ಪ ಓಟ್ ಬರೋ ಚಾನ್ಸಸ್ ಇರುತ್ತೆ, ಈಗ ನೀವು ಒಂದ್ಸತಿ ಹೇಳ್ಬಿಟ್ಟು ವೋಟ್ ಮಾಡಿ ಇದಕ್ಕೆ ಅಷ್ಟೇ ಸರ್. ಈ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಅಮ್ಮ ಮತ್ತೆ ನಮ್ಮ ಆಂಟಿ ಬರ್ತಾ ಇದ್ದಾರೆ, ಅವ್ರನ್ನ ವೇಟ್ ಮಾಡ್ತಾ ಇದ್ದೀವಿ. ಅವಾಗ ಇಲ್ಲಿ ಬಿಯಾಂದ್ ಒಂದು ರಂಗೋಲಿ ಯಾವ ತರ ಆಗಿದೆ ಅಂತ, ಓಕೆ ಯಾವ ಡಿಸೈನ್ ಇದೆ ದಾಸಿ? ಹೊಗೆ ಅಂದ್ರೆ ಫುಲ್ ಏನೇನೋ ಮಾಡಿದ್ರಿ ಇಬ್ಬರು ಸೇರ್ಕೊಂಡು, ಆಮೇಲೆ ಕನ್ಫ್ಯೂಸ್ ಆಯ್ತು, ಎಲ್ಲ ಗುಡ್ಡೆ ಮಾಡ್ಬಿಟ್ಟು ಈಗ ಪುನಃ ಟ್ರೈ ಮಾಡ್ತಾ ಇದಾರೆ. ಓಕೆ ವಿಯಾನ್, ಸೂಪರ್ ಸೂಪರ್. ಇವನೇ ಟೈಮ್ ಲಿಮಿಟ್ ಇಲ್ಲ, ಇವನು 24 hours ಟೈಮ್. ನಮ್ಮ ಟೀಮ್ ಅವರು ಮಾಡಿರುವಂತ ಒಂದು ರಂಗೋಲಿನ, ಇವರೊಂದು ಕಾಮನ್ ಲೈಕ್, ಇವರಿಗೆ ಯಾರು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಕಂಪಲ್ಸರಿ ಇವರು ಯಾವುದು ಫಸ್ಟು ಯಾವ್ದು ಸೆಕೆಂಡ್ ಅಂತ ಹೇಳಬೇಕು, ಆಮೇಲೆ ಇವರು ಅಷ್ಟೇ ಯಾವ್ದು ಫಸ್ಟ್ ಯಾವ್ದು ಸೆಕೆಂಡ್ ಅಂತ ಹೇಳಬೇಕು. ಸೊ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ನಿಜವಾಗ್ಲೂ ನನಗೆ ಎರಡೂ ಚೆನ್ನಾಗಿದೆ. ಅವ್ರನ್ನ ಕರ್ಕೊಂಡ್ಬಂದ್ರೆ ಜಡ್ಜು ಎಲ್ರಿಗೂ ಒಂದೊಂದು ಟ್ರೋಫಿ ಇತ್ಕೊಂಡು ಹೋಗ್ಬಿಡ್ತಾರೆ. 10 teams ಇದ್ರೆ 10 trophy ಅವರು ಕಷ್ಟಪಟ್ಟು ಮಾಡಿದ್ದು, ಕಷ್ಟಪಟ್ಟಿದ್ದಾರೆ. ಆದರೂ ಅದು ಕಾಂಪಿಟೇಷನ್ ಪರವಾಗಿ ಎರಡು ಚೆನ್ನಾಗಿದೆ. ಫೈನಲಿ ಈ ಒಂದು ಓಣಂದು ರಂಗೋಲಿ ಕಾಂಪಿಟೇಷನ್ ಎಂಡಿಗೆ ಬರ್ತಾ ಇದೆ. ನಮ್ಮಲ್ಲಿ ತುಂಬ ಸೀರಿಯಸ್ ಕಾಂಪಿಟೇಷನ್ ಇಬ್ಬರೂ ಈಕ್ವಲ್ ಆಗಿ ಹೋಗಿತ್ತು. ಆ್ಯಂಡ್ ಜಡ್ಜಸ್ನಿಗೆ ಇಬ್ಬರನ್ನ ಕರ್ಕೊಂಡ್ರು, ಅವರು ಅಷ್ಟೇ, ಅವರು ಸೂಪರ್ ಇವರು ಸೂಪರ್ ಅಂತ ಹೇಳಿದ್ರು. ಫೈನಲ್ ಡಿಸಿಷನ್ ಮೇಕರ್ ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ. ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ವೋಟ್ ಮಾಡಿ, ಯಾವ ಟೀಮಿಗೆ ನೀವು ವೋಟ್ ಮಾಡ್ತೀರಾ ಅದ್ರ ಮೇಲೆ ವಿಲ್ ಡಿಸೈಡ್ ದ ವಿನ್ನರ್ಸ್. ಇಲ್ಲಿ ಬಂದು ವಿ ಆರ್ ಕನ್ಸಿಡರ್ಡ್ ಈಕ್ವಲ್, ಇದು ಎವರ್ಗ್ರೀನ್ ಅಂದರೆ ಇದು ಕೌಂಟಿ, ಇದು ಕೌಂಟಿ ಅಂದರೆ ಇದು ಎವರ್ಗ್ರೀನ್. ಹ್ಯಾಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಓಕೆ, ಅಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಮಾಡಿ. ಓಕೆ, ಸೂಪರ್. ಒನ್ಸ್ ಅಗೇನ್ ಹ್ಯಾಪಿ ಓಣಂ. ಓಕೆ.